ಇದು SS ಡಿಜಿಟಲ್ ಚಾನೆಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನೆಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ಆರ್ಜೆ ಮಂಜು ಹಿರೋಳಿ. ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಮಹದೇವಪ್ಪ ರಾಂಪುರೆ ವೈದ್ಯಕೀಯ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಗೆ ಶಿಷ್ಯವೇತನ ಬಿಡುಗಡೆಯಾಗಿರುವ ಕುರಿತು ಸಾಮಾಜಿಕ ಕಾರ್ಯಕರ್ತರಾದ ಶರಣ್ ಐಟಿ ಅವರು ಇಂದು ಸಂಜೆ 5 ಗಂಟೆಗೆ ಕಲಬುರಗಿ ನಗರದ ಪತ್ರಿಕಾಭವನದಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿದರು. ಕಳೆದ 1 ತಿಂಗಳಿನಿಂದ ನಾನು ಶರಣ್ ಐಟಿ ಮಹದೇವಪ್ಪ ರಾಂಪುರೆ ಮೆಡಿಕಲ್ ಕಾಲೇಜಿನ ಮೇಲೆ ಸ್ಟೈಫಂಡ್ ಹಣದ ಕುರಿತು ಸುಮಾರು ಪತ್ರಿಕಾಗೋಷ್ಠಿ ಹಾಗೂ ಆರೋಪಗಳನ್ನು ಮಾಡಿದ್ದೆ. ಆ ಆರೋಪಗಳೆಂದರೆ ವಿದ್ಯಾರ್ಥಿಗಳಿಗೆ ಪೂರ್ಣ ಪ್ರಮಾಣದಲ್ಲಿ ಸ್ಟೈಫಂಡ್ ಹಣ ದೊರಕುತ್ತಿಲ್ಲವೆಂದು ಈ ಆರೋಪಗಳು ಕರ್ನಾಟಕ ರಾಜ್ಯಾದ್ಯಂತ ಸುದ್ದಿ ಮಾಡಿದವು. ಅದರ ಭಾಗವಾಗಿ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಅಂಗಸಂಸ್ಥೆಯಾದ ಮಹದೇವಪ್ಪ ರಾಂಪುರೆ ಮೆಡಿಕಲ್ ಕಾಲೇಜಿನಲ್ಲಿ ಪಿಜಿ ಓದುತ್ತಿರುವ ವಿದ್ಯಾರ್ಥಿಗಳ ಸ್ಟೈಫಂಡ್ ಹಣ ಬಿಡುಗಡೆ ಕುರಿತು ವಿದ್ಯಾರ್ಥಿಗಳು ಕಳೆದ 3 ದಿನಗಳಿಂದ ಸತ್ಯಾಗ್ರಹ ಕೈಗೊಂಡಿದ್ದರು. ಈ ಸತ್ಯಾಗ್ರಹವು ಕಳೆದ 4 ತಿಂಗಳಿನಿಂದ ಬಾಕಿ ಇರುವ ವಿದ್ಯಾರ್ಥಿಗಳ ಸ್ಟೈಫಂಡ್ ಹಣ ತಕ್ಷಣ ಬಿಡುಗಡೆಯಾಗಬೇಕು, ನವೆಂಬರ್ನಿಂದ ಫೆಬ್ರವರಿವರೆಗೆ ಎಲ್ಲ ಬಾಕಿ ಇರುವ ಹಣ ಬಿಡುಗಡೆಯಾಗಬೇಕು, ಕರ್ನಾಟಕ ರಾಜ್ಯದಲ್ಲಿ ರಾಷ್ಟ್ರೀಯ ಮೆಡಿಕಲ್ ಕಮಿಷನ್ ಪ್ರಕಾರ ಮೊದಲನೇ ಸಾಲಿನ ವಿದ್ಯಾರ್ಥಿಗಳಿಗೆ 45,000, ಎರಡನೇ ಸಾಲಿನ ವಿದ್ಯಾರ್ಥಿಗಳಿಗೆ 50,000, ಮೂರನೇ ಸಾಲಿನ ವಿದ್ಯಾರ್ಥಿಗಳಿಗೆ 55,000 ನೀಡಬೇಕು ಎಂದು ಆದೇಶವಿದೆ. ಅದರ ಪ್ರಕಾರ ಮಹದೇವಪ್ಪ ರಾಂಪುರೆ ಕಾಲೇಜಿನವರು ಇನ್ನು ಮುಂದೆ ನೀಡಬೇಕು, ನಮ್ಮ ಎಲ್ಲ ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ವಿದ್ಯಾರ್ಥಿಗಳು ಕೋರಿದ್ದರು. ಕಾಲೇಜಿನ ಡೀನ್ ಅವರು ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರ ಗಮನಕ್ಕೆ ತಂದು ನಿನ್ನೆ ದಿನಾಂಕ 29 ಫೆಬ್ರವರಿ 2024 ನಮ್ಮ ಬೇಡಿಕೆಗೆ ಒಪ್ಪಿ ವಿದ್ಯಾರ್ಥಿಗಳಿಗೆ ಆದೇಶವನ್ನ ನೀಡಿದರು. ಆದೇಶದ ಪ್ರತಿ ಪ್ರಕಾರ ಇವತ್ತು ದಿನಾಂಕ 1 ಮಾರ್ಚ್ 2024 ಪ್ರಕಾರ ವಿದ್ಯಾರ್ಥಿಗಳಿಗೆ ಅವರವರ ಖಾತೆಗಳಿಗೆ ಹಣ ಜಮಾ ಮಾಡಿರುತ್ತಾರೆ. ಒಟ್ಟು ಇಲ್ಲಿಯವರೆಗೆ 4 ತಿಂಗಳ ಸ್ಟೈಫಂಡ್ ಹಣ 4 ಕೋಟಿ ರೂಪಾಯಿಗಳನ್ನು ಇಂದು ಬಿಡುಗಡೆಗೊಳಿಸಿದ್ದಾರೆ ಹಾಗೂ ವಿದ್ಯಾರ್ಥಿಗಳ ಕೋರಿಕೆಯನ್ನ ಪೂರೈಸಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಇಲ್ಲಿಯವರೆಗೆ ಯಾವುದೇ ಒಂದು ಖಾಸಗಿ ವೈದ್ಯಕೀಯ ಕಾಲೇಜುಗಳು ಪಿಜಿ ವಿದ್ಯಾರ್ಥಿಗಳಿಗೆ ಪೂರ್ತಿ ಸ್ಟೈಫಂಡ್ ಹಣ ಪಾವತಿಸುತ್ತಿಲ್ಲ. ಇದು ನನ್ನ ಗಮನಕ್ಕೆ ಬಂದಿದ್ದರಿಂದ ನಾನು ಕಲಬುರಗಿ ನಗರದಲ್ಲಿ ಇರುವ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಮಹದೇವಪ್ಪ ರಾಂಪುರೆ ಮೆಡಿಕಲ್ ಕಾಲೇಜಿನ ಮೇಲೆ ಹೋರಾಟ ಕೈಗೊಂಡು ಇವತ್ತಿನ ದಿವಸ ವಿದ್ಯಾರ್ಥಿಗಳಿಗೆ ಪೂರ್ತಿ ಪ್ರಮಾಣದ ಸ್ಟೈಫಂಡ್ ಹಣ ಒದಗಿಸುವುದರಲ್ಲಿ ಯಶಸ್ವಿಯಾಗಿದ್ದೇನೆ ಹಾಗೂ ಇನ್ನು ಮುಂದೆ ಮಹದೇವಪ್ಪ ರಾಂಪುರೆ ಮೆಡಿಕಲ್ ಕಾಲೇಜು ಒಂದೇ ಒಂದು ಕಾಲೇಜು ಪೂರ್ತಿ ಪ್ರಮಾಣ ಸ್ಟೈಫಂಡ್ ಕೊಡುವಂತಾಗಿದೆ. ಇನ್ನು ಮುಂದೆ ಕರ್ನಾಟಕದ ಎಲ್ಲಾ ಖಾಸಗಿ ಕಾಲೇಜುಗಳು ಮಹದೇವಪ್ಪ ರಾಂಪುರೆ ಮೆಡಿಕಲ್ ಕಾಲೇಜಿನ ಮಾದರಿಯನ್ನ ಅನುಸರಿಸಿ ಅವರವರ ಕಾಲೇಜಿನ ಪಿಜಿ ವಿದ್ಯಾರ್ಥಿಗಳಿಗೆ ಪೂರ್ಣ ಪ್ರಮಾಣದ ಹಣ ದೊರಕುವಂತಾಗಲಿ ಎಂದು ನನ್ನ ಆಶಯ ಎಂದು ಸಾಮಾಜಿಕ ಕಾರ್ಯಕರ್ತರಾದ ಶರಣ್ ಐಟಿ ಅವರು ದಿನಾಂಕ 1 ಮಾರ್ಚ್ 2024 ಶುಕ್ರವಾರದಂದು ಸಂಜೆ 5 ಗಂಟೆಗೆ ಕಲಬುರಗಿ ನಗರದ ಪತ್ರಿಕಾಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಕಳೆದ 1.5 ತಿಂಗಳಿಂದ ಮಹದೇವಪ್ಪ ರಾಂಪುರೆ ಮೆಡಿಕಲ್ ಕಾಲೇಜ್ದೇನು ಸ್ಟೈಫೆಂಡ್ ಹಣ ಕುರಿತು ಏನು ಹೋರಾಟ ನಡೀತಾ ಇತ್ತು. ಫಸ್ಟ್ ನಾನು ಇದನ್ನು ಪ್ರೈಮರಿಯಾಗಿ ತಗೊಂಡಿದ್ದು ಏನಂದರೆ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಒಂದು ಖಾಸಗಿ ಮೆಡಿಕಲ್ ಕಾಲೇಜು ಇಲ್ಲಿವರೆಗೆ ಪೂರ್ತಿ ಹಣ ಕೊಡ್ತಾ ಇಲ್ಲ. ಸ್ಟೈಫೆಂಡ್ ಏನು ರಾಷ್ಟ್ರೀಯ ಮೆಡಿಕಲ್ ಕಮಿಷನ್ ಏನು ಹೇಳುತ್ತೆ, ರಾಷ್ಟ್ರೀಯ ಮೆಡಿಕಲ್ ಕೌನ್ಸಿಲ್ ಪ್ರಕಾರ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜಸ್ ಏನು ಸ್ಟೈಫೆಂಡ್ ಅಮೌಂಟ್ ಕೊಡ್ತಾರೆ ಸ್ಟೂಡೆಂಟ್ಸಿಗೆ, ಸೇಮ್ ಸ್ಟೈಫೆಂಡ್ ಅಮೌಂಟು ಖಾಸಗಿ ಮೆಡಿಕಲ್ ಕಾಲೇಜವರು ಅವ್ರ ವಿದ್ಯಾರ್ಥಿಗಳಿಗೆ ಪೋಸ್ಟ್ ಗ್ರ್ಯಾಜುಯೇಟ್ ಅಂದರೆ ಪಿ ಜಿ ಓದ್ತಾ ಇರುವ ವಿದ್ಯಾರ್ಥಿ ಕೊಡಬೇಕಂತ ಒಂದು ರೂಲ್ಸ್ ಇದೆ. ಅದರ ಪ್ರಕಾರವಾಗಿ ಮೊದಲನೇ ಸಾಲಿನವರಿಗೆ 45,000, ಸೆಕೆಂಡ್ ಇಯರ್ ಅವರಿಗೆ 50,000, ಥರ್ಡ್ ಇಯರ್ವರೆಗೆ 55,000 ರೂಪಾಯಿ ಕೊಡಬೇಕಂತ ರೂಲ್ಸ್ ಇದೆ. ಇದು ಯಾವುದೇ ಒಂದು ಕಾಲೇಜ್ ಕರ್ನಾಟಕದಲ್ಲಿ ಖಾಸಗಿ ಮೆಡಿಕಲ್ ಕಾಲೇಜ್ ಯಾರೂ ಕೊಡ್ತಾ ಇಲ್ಲ.
ಅದನ್ನ ನಾನು ಮನಗಂಡ್ಬಿಟ್ಟು ಒಂದು ನನ್ನ ಹತ್ರ ಡಾಕ್ಯುಮೆಂಟ್ ಬಂದಿತ್ತು ಈ ಥರ ಇದೆ ಅಂತ, ಅದನ್ನು ಬೆನ್ನಟ್ಟಿ ನಾನು ಕಳೆದ ಒಂದೂವರೆ ಎರಡು ತಿಂಗಳ ಸತತ ಪ್ರಯತ್ನದಿಂದ ನಾನು ಹುಡುಗರಿಗೆ ಆರ್ಗನೈಸ್ ಮಾಡೋದಾಗಲಿ, ಅವ್ರಿಗೆ ಮೀಟ್ ಆಗೋದಾಗಲಿ, ಎಷ್ಟು ದುಡ್ಡು ಬರ್ತಾ ಇದೆ ಬರ್ತಾ ಇಲ್ಲ ಎಲ್ಲ ತಿಳಿದ್ಬಿಟ್ಟು ನಾನು ಅವ್ರಿಗೊಂದು ವಾಟ್ಸಪ್ ಗ್ರೂಪ್ ಮಾಡಿಬಿಟ್ಟು ಹುಡುಗರನ್ನ ಸಂಘಟಿಸಿ ನಾನು ಪ್ರೆಸ್ ಮೀಟ್ ಮಾಡಿ, ಸುಮಾರು ಪ್ರೆಸ್ ಮೀಟ್ ಮಾಡಿ ರಾಜ್ಯದ ಸುದ್ದಿನ ರಾಜ್ಯದ ಗಮನ ಸೆಳೆದಿದ್ದೆ. ರಾಜ್ಯದ ಗಮನ ಸೆಳೆದಿತ್ತು ಈ ವಿಷಯದ ಬಗ್ಗೆ, ಮತ್ತು ಅಸೆಂಬ್ಲಿ ಕೂಡ ಚರ್ಚೆ ಆಗಿತ್ತು ಈ ವಿಷಯದ ಬಗ್ಗೆ. ಅಂದರೆ ಇಷ್ಟು ಸುದ್ದಿ ಆಗಿತ್ತು, ಅದೆಲ್ಲ ತಮ್ಮ ಬೆಂಬಲದೊಂದಿಗೆ. ಇವತ್ತಿನ ದಿವಸ ಒಂದು ಒಳ್ಳೆಯ ವಿಷಯ ಏನಂತಂದರೆ, ಕಾಲೇಜಿನ ಆಡಳಿತ ಮಂಡಳಿಯವರು, ಕಾಲೇಜ್ ಡೀನ್ ಅವರು ನಮ್ಮ ಹೋರಾಟಕ್ಕೆ, ವಿದ್ಯಾರ್ಥಿಗಳ ಹೋರಾಟ ಮತ್ತು ನನ್ನ ಹೋರಾಟಕ್ಕೆ ಸ್ಪಂದಿಸಿ ಇವತ್ತಿನ ದಿವಸ ಹುಡುಗರಿಗೆ 4 ಕೋಟಿ ರೂಪಾಯಿಯನ್ನು ಕಳೆದ 4 ತಿಂಗಳು, ಅಂದರೆ ನವಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಇಲ್ಲಿ ಅಟ್ಯಾಚ್ಮೆಂಟ್ ಮಾಡಿದ್ದಿದೆ. ಏನಂತಂತಂದರೆ ಕಳೆದ 4 ತಿಂಗಳದಂತ, ಇಲ್ಲಿ 3 ತಿಂಗಳಂತಿದೆ. ಇನ್ನೊಂದು ಲೆಟ್ರು ಲಾಸ್ಟ್ 20th February ಎಷ್ಟಂತಂತಂದರೆ 83,59,000 ಎರಡು ಕಾಪಿ ಇದೆ ಅದು, ಅಂದರೆ 1,42,20,000 ರಿಲೀಸ್ ಆಗಿದೆ. ಆಮೇಲೆ ಇವತ್ತಿನ ದಿವಸ 1,14,00,000, 1,16,00,000 ಇವೆರಡು ಅಟ್ಯಾಚ್ಮೆಂಟ್ ಮಾಡಿದ್ದಿದೆ. ಏನು 20th February ನಾನು ವಾಟ್ಸಪ್ ಹಾಕ್ತೀನಿ ಸರ್. 83,59,00,000 ಎರಡು ಕಾಪಿ ಇದೆ ಅದು ಸರ್. ಟೋಟಲ್ 3,72,00,000 ಆಗುತ್ತೆ. ಅದಕ್ಕೆ ನಾನು ಪ್ರೆಸ್ ನೋಟಲ್ಲಿ ಅಂದಾಜು 4 ಕೋಟಿ ಅಂತ ಹಾಕಿದ್ದೀನಿ ಸರ್. ಹಾಂ ಸರ್, ಇನ್ನೂ 2 ಫಿಗರ್ಸ್ ಇದೆ, 83, 59 ಅದು 20th February ರಿಲೀಸ್ ಆಗಿದೆ. ನಾನೇನು ಹೋರಾಟ ಸ್ಟಾರ್ಟ್ ಆಯಿತು. ಹಾಂ, ಅದನ್ನು ಸರ್ ನಾನು ಡೀನ್ ಅವ್ರಿಗೆ ಕೇಳಿದ್ದೀನಿ, ವಾಟ್ಸಪ್ ಹಾಕ್ತೀನಿ ಅಂದರೆ ಒಂದು 15-20 ನಿಮಿಷ ಅಂತ ಹೇಳಿದ್ದಾರೆ ಸರ್. ನಾನು ಅದನ್ನು ಹಾಕ್ತೀನಿ ಸರ್. ಶೋರ್, ಮತ್ತು ಹುಡುಗರ ನಂಬರ್ ಕೊಡ್ತೀನಿ, ಕಾಂಟ್ಯಾಕ್ಟ್ ನಂಬರ್ ತಾವು ಕೇಳ್ಬೋದು, ನಿಮಗೆ ಬಂದಿದೆ ಇಲ್ಲ 4 ತಿಂಗಳದು ಅಂತ ಸರ್, ಕ್ರಾಸ್ ಚೆಕ್ಗೋಸ್ಕರ. ಟೋಟಲ್ ಅಂದಾಜು 4 ಕೋಟಿ ರೂಪಾಯಿ ರಿಲೀಸ್ ಆಗಿತ್ತು ಸರ್ ಅವರಿಗೆ. ಅಂದರೆ ನಾವು ಹೋರಾಟ ಕೈಗೆತ್ತ ಮೇಲೆ, ನಾನು ಸ್ಪೆಷಲಿ ಈ ವಿಷಯದ ಬಗ್ಗೆ. ಮತ್ತು ಒಂದು ಬುಲೆಟೆಡ್ ಪಾಯಿಂಟ್ ಏನಂತಂದರೆ, ಕರ್ನಾಟಕದಲ್ಲಿ ಯಾವುದೇ ಒಂದು ಮೆಡಿಕಲ್ ಕಾಲೇಜು 45,000 ಫಸ್ಟ್ ಇಯರ್, ಸೆಕೆಂಡ್ ಇಯರ್ 50,000, ಥರ್ಡ್ ಇಯರ್ 55,000 ಕೊಡೋದಿಲ್ಲ ಸರ್. ನೀವು ಎಲ್ಲೂ ಕೇಳ್ಬೋದು, ತಮ್ಮ ರಿಲೇಟಿವ್ ಫ್ರೆಂಡ್ಸ್ ನೆಟ್ವರ್ಕಲ್ಲಿ ಯಾರಿಗಾದರೂ ಸಿಗ್ತಾ ಇದೆ ಏನಂತ, ಎಲ್ಲೂ ಕೊಡ್ತಾ ಇಲ್ಲ ಸರ್. ಒಂದು ಇವತ್ತಿನ ದಿವಸ ಇತಿಹಾಸ ಅನ್ಬೋದು, ಏನು ಮಾದೇವಪ್ಪ ರಾಂಪುರಿ ಮೆಡಿಕಲ್ ಕಾಲೇಜ್ MRMC ಅವರು ನಮ್ಮ ವಿದ್ಯಾರ್ಥಿಗಳ ಹೋರಾಟ, ನಮ್ಮ ಸತತ ಪ್ರಯತ್ನ, ಹೋರಾಟ, ಸಂಘಟನೆಯಿಂದ ಇವತ್ತಿನ ದಿವಸ ಅವರು ನಮ್ಮ ಅಕ್ಸೆಪ್ಟ್ ಮಾಡಿ, ನಮ್ಮ ಟರ್ಮ್ಸ್ ಕಂಡೀಷನ್ಸ್ಗೆ ಅಕ್ಸೆಪ್ಟ್ ಮಾಡಿ ಅವರು 4 ಕೋಟಿ ರೂಪಾಯಿ ರಿಲೀಸು ಮಾಡಿದ್ದಾರೆ 4 ತಿಂಗಳದು. ಮುಂದಿನ ದಿನಗಳಲ್ಲಿ 100% ಕೊಡ್ತೀವಂತೂ ಅಂಡರ್ಟೇಕಿಂಗ್ ಬರ್ಕೊಟ್ಟಿದ್ದಾರೆ ಸರ್. ಇದು ಎಲ್ಲೂ ಇಲ್ಲ ಸರ್, ಕಾಲೇಜರು ಉಲ್ಟಾ ಬರೆಸ್ಕೋತಾರೆ ಅಂಡರ್ಟೇಕಿಂಗ್. ಯಾರ ಹತ್ರ? ವಿದ್ಯಾರ್ಥಿಗಳ ಹತ್ರ. ಹಾಂ, ನಮ್ಮ ಹತ್ರ ಅಂಡರ್ಟೇಕಿಂಗ್ ಇದೆ. ಏನಂತಂದರೆ ನಾವು ಎವ್ರಿ ಮಂತ್ ಆ್ಯಸ್ ಪರ್ ನ್ಯಾಷನಲ್ ಮೆಡಿಕಲ್ ಕೌನ್ಸಿಲ್ ನಾವು ದುಡ್ಡನ್ನು ತಮಗೆ ಕೊಡ್ತೀವಿ ಅಂತ ಸರ್. ಈ ಅಮೌಂಟ್ ರಿಲೀಸ್ ಮಾಡೋಕ್ಕೆ ಧನ್ಯವಾದ ಹೇಳ್ತೀನಿ ನಾನು ಅಧ್ಯಕ್ಷರಿಗೆ, ಮತ್ತು ಡೀನ್ ಅವರಿಗೆ. ಯಾಕಂದರೆ ಈ 4 ಕೋಟಿನೂ ಸಣ್ಣ ಅಮೌಂಟ್ ಅಲ್ಲ ಸರ್. ಯಾಕಂದರೆ ಒಬ್ಬೊಬ್ಬರು ಹುಡುಗರಿಗೆ 2,50,000 ಬಂದಂತ ಇತ್ತು ಸರ್ 4 ತಿಂಗಳದು. ಅಂದರೆ ಫಸ್ಟ್ ಇಯರ್ ಅವರಿಗೆ 180 ಬಂದಂಗೆ ಆಗುತ್ತೆ, ಸೆಕೆಂಡ್ ಇಯರ್ಗೆ 2,00,000 ಬಂದಂಗೆ ಆಗುತ್ತೆ, ಥರ್ಡ್ ಇಯರ್ಗೆ 220 ಬಂದಂಗೆ ಆಗುತ್ತೆ. ಇದು ಸಣ್ಣ ಅಮೌಂಟ್ ಅಲ್ಲ ಸರ್ ಅವರಿಗೆ. ಸೊ ಅದಕ್ಕೆ ವಿದ್ಯಾರ್ಥಿಗಳ ಪರವಾಗಿ ಮತ್ತು ನನ್ನ ಹೋರಾಟಕ್ಕೆ ಒಂದು ಸ್ಪಂದನೆ ಸಿಗ್ತದಂತ ನಾನು ಅವರಿಗೆ ಧನ್ಯವಾದ ಕೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಮತ್ತು ಇದು ಅಂಡರ್ಟೇಕಿಂಗ್ ಇದೆ, ಮಾದೇವಪ್ಪ ರಾಂಪುರಿ ಮೆಡಿಕಲ್ ಕಾಲೇಜ್ ಡೀನ್ ಅವ್ರದ್ದು ಅಂಡರ್ಟೇಕಿಂಗ್ ಇದೆ. ನಾವು ಮುಂದಿನ ದಿನಗಳಲ್ಲಿ ಈಗ ಅಮೌಂಟ್ ರಿಲೀಸ್ ಮಾಡಿ ಸೇಮ್ ಫುಲ್ ಕೊಡ್ತೀವಿ. ಮತ್ತು ಹುಡುಗರು ಏಟ್ ಸ್ಮಾರ್ಟ್ ಅಂದರೆ, ನಾವು ಡಿಸ್ಕಸ್ ಮಾಡಿದಾಗ ನೋ ಅನ್ನೆಸರಿ ಎಕ್ಸ್ಟ್ರಾ ಫೀ ವಿಲ್ ಬಿ ಕಲೆಕ್ಟೆಡ್ ಫ್ರಮ್ ಪಿಸಿಸ್ ಎನಿ ಟೈಮ್ ಇನ್ ಫಾರ್ಮೇಟ್ ಅದರ್ ದನ್ KEA ಫೀ. ಅಂದರೆ ಈ ಕೊಟ್ಟು ಮುಂದೆ ಕಸ್ಕೋಬಾರ್ದು ಅನ್ನೋದಕ್ಕೂ ತೊಗೊಂಡಿದ್ದೀವಿ ನಾವು ಅಂಡರ್ಟೇಕಿಂಗ್. ಈಗ ಮತ್ತೆ ಆಮೇಲೆ ಏನಾಗುತ್ತೆ, ಹುಡುಗರು ಡಿಸ್ಪಾಸ್ ಆಗುತ್ತೆ, ಯುನಿಟಿ ಮುರಿದು ಹೋಗುತ್ತೆ, ಹೋರಾಟ ಆದಮೇಲೆ ನಾನೆಲ್ಲೋ ಹೋಗ್ತೀನಿ ಬೇರೆ ಇಶ್ಯೂದ ಮೇಲೆ, ಮತ್ತು ಅವರಿಗೆ ವಾಪಸ್ ನೋಟಿ ಕೊಡುವಾಗ, ಸರ್ಟಿಫಿಕೇಟ್ ಕೊಡುವಾಗ ಸತಾಯಿಸಬಾರ್ದಂತ ಅದನ್ನು ತೊಗೊಂಡಿದ್ದೀವಿ ಅಂಡರ್ಟೇಕಿಂಗ್. March 16 ನಡೆಯಲಿರುವ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಚುನಾವಣೆಯ ಹಿನ್ನೆಲೆಯಲ್ಲಿ ಇಂದು ಮಧ್ಯಾಹ್ನ 12:20 ನಮೋಶಿ ಪ್ಯಾನೆಲ್ ವತಿಯಿಂದ ನಾಮಪತ್ರವನ್ನು ಸಲ್ಲಿಸಲಾಯಿತು. ದಿನಾಂಕ 16 March 2024 ನಡೆಯಲಿರುವ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆ ಕಲಬುರಗಿಯ ಚುನಾವಣೆ 2024 ಹಿನ್ನೆಲೆಯಲ್ಲಿ ಇಂದು ಮಧ್ಯಾಹ್ನ 12:20 ನಮೋಶಿ ಅವರ ಪ್ಯಾನೆಲ್ ವತಿಯಿಂದ ನಾಮಪತ್ರವನ್ನು ಸಲ್ಲಿಸಲಾಯಿತು. ಅಧ್ಯಕ್ಷ ಸ್ಥಾನಕ್ಕೆ ವಿಧಾನ ಪರಿಷತ್ತಿನ ಸದಸ್ಯರಾದ ಶಶಿಲ್ ಜಿ ನಮೋಶಿ ಅವರು ಸ್ಪರ್ಧಿಸುತ್ತಿದ್ದು, ಉಪಾಧ್ಯಕ್ಷ ಸ್ಥಾನಕ್ಕೆ ರಾಜಾ ಬಿ ಭೀಮಳ್ಳಿ ಸ್ಪರ್ಧಿಸುತ್ತಿದ್ದಾರೆ.
ಇನ್ನು ಆಡಳಿತ ಮಂಡಳಿಯ ಸದಸ್ಯರ ಸ್ಥಾನಕ್ಕಾಗಿ ವಿಜಯ್ ಕುಮಾರ್ ಜೆ ದೇಶಮುಖ್, ಶಿವಶರಣಪ್ಪ ಎನ್ ಸಿರಿ, ಅರುಣ್ಕುಮಾರ್ ಎಂ ವೈ ಪಾಟೀಲ್, ಡಾಕ್ಟರ್ ಶರಣಪ್ಪ ಆರ್ ಹರ್ವಾಳ್, ಉದಯ್ ಕುಮಾರ್, ಶಿವಪುತ್ರಪ್ಪ ಚಿಂಚೋಳಿ, ಡಾಕ್ಟರ್ ಕೈಲಾಶ್ ಬಿಜಿ ಪಾಟೀಲ್, ಪ್ರಶಾಂತ್ ಶಿವಾನಂದ ಮಾನ್ಕರ್, ಅಮಿತ್ ಕುಮಾರ್ ಸಂಪತ್ ಕುಮಾರ್ ಲೋಯಾ ಸಿಎ, ನಾಗರಾಜ್ ಶಿವಕುಮಾರ್ ನಿಗ್ಗುಡ್ಗಿ ವೈಭವ್, ಮಹಾದೇವ್ ವೀರಶೆಟ್ಟಿ ಖೇಣಿ, ಮಂಜುನಾಥ್ ಜೆಬಿ ಹುಲಿ, ಡಾಕ್ಟರ್ ರಜನೀಶ್ ಎಸ್ ವಾಲಿ ಬೀದರ್ ಹಾಗೂ ನಿಶಾಂತ್ ಗಂಗಾಧರ್ ಎಲಿ ರಾಯಚೂರ್ ಇವರು ಸ್ಪರ್ಧಿಸುತ್ತಿದ್ದಾರೆ. ಇಂದು ನಮೋಶಿ ಪ್ಯಾನೆಲ್ ವತಿಯಿಂದ ನಾಮಪತ್ರ ಸಲ್ಲಿಸುವ ಸಂದರ್ಭದಲ್ಲಿ ವಿಧಾನ ಪರಿಷತ್ತಿನ ಸದಸ್ಯರಾದ ಡಾಕ್ಟರ್ ಬಿಜಿ ಪಾಟೀಲ್, ಬಿಜೆಪಿ ಕಲಬುರಗಿ ನಗರ ಜಿಲ್ಲಾಧ್ಯಕ್ಷರಾದ ಚಂದು ಪಾಟೀಲ್, ಸೇಡಂ ಮತಕ್ಷೇತ್ರದ ಮಾಜಿ ಶಾಸಕರಾದ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್, ಹೆಚ್ಕೆ ಸೊಸೈಟಿಯ ಮಾಜಿ ಅಧ್ಯಕ್ಷರಾದ ಬಸವರಾಜ್ ಭೀಮಳ್ಳಿ ಸೇರಿದಂತೆ ನಮೋಶಿ ಪ್ಯಾನೆಲ್ನ ಎಲ್ಲ ಸದಸ್ಯರುಗಳು ಉಪಸ್ಥಿತರಿದ್ದರು. ಈ ಒಂದು ಚುನಾವಣೆಯ ನಾಮಪತ್ರವನ್ನ ನಮ್ಮ ಪ್ಯಾನೆಲಿನ ಎಲ್ಲ ಸದಸ್ಯರು, ಅಧ್ಯಕ್ಷ, ಉಪಾಧ್ಯಕ್ಷ ಹಾಗೂ ಎಲ್ಲ ಗೌರ್ನಿಂಗ್ ಕೌನ್ಸಿಲ್ ಸದಸ್ಯರ ಒಂದು ಸ್ಥಾನಕ್ಕೆ ನಾಮಪತ್ರವನ್ನು ಇವತ್ತು ನಾವು ಸಲ್ಲಿಸಿದ್ದೇವೆ. ಭಾಳ ದೊಡ್ಡ ಪ್ರಮಾಣದಲ್ಲಿ ಬೆಳಗ್ಗೆ 9:30 ಗಂಟೆಯಿಂದ ಇಲ್ಲಿವರೆಗೆ ಈ ನಾಮಪತ್ರ ಕಾರ್ಯಕ್ರಮಕ್ಕೆ ಎಲ್ಲ ಮಾನ್ಯರು, ಎಲ್ಲ ಹಿರಿಯರು ನಮ್ಮ ಈ ಒಂದು ತಮ್ಮ ಬೆಂಬಲವನ್ನು ಸೂಚಿಸ್ಲಿಕ್ಕೆ ಇಲ್ಲಿ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಮೊದಲನೇದಾಗಿ ಅವ್ರಿಗೆ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಭಾಳ ಮುಖ್ಯವಾಗಿ ಇದು ಭಾಳ ಪ್ರತಿಷ್ಠಿತವಾದಂಥ, ಈ ಭಾಗದ ಪ್ರತಿಷ್ಠಿತವಾದಂಥ ಶಿಕ್ಷಣ ಸಂಸ್ಥೆ ಇದು. ಇದರ ಚುನಾವಣೆ ಪ್ರತಿ 3 ವರ್ಷಕ್ಕೊಮ್ಮೆ ಬಂದೇ ಬರುತ್ತೆ. ಆದರೆ ಭಾಳ ಒಂದು ಪ್ರಮುಖವಾದಂಥ ವಿಷಯ ಏನಂತಂದರೆ, 2 ಅವಧಿ ಮುಗಿದ ಮೇಲೆ 3ನೇ ಅವಧಿಗೆ ಅವರೇ ಯಾರೂ ನಿಲ್ಲೋದಿಲ್ಲ. ಆದರೆ ದುಃಖದ ಸಂಗತಿ ಅಂತಂದರೆ ಅವರ ಕುಟುಂಬದವರೇ ಮತ್ತೆ ಅವರು ಸ್ಪರ್ಧೆ ಮಾಡ್ತಿದ್ದಾರೆ ಅಂತ ಭಾಳಷ್ಟು ಜನರಿಗೆ ಅದು ಯಾಕೋ ಇದು ಸರಿ ಅನ್ನಿಸ್ತಾ ಇಲ್ಲ. ಇದು 1ನೇ ವಿಷಯ. ಆಮೇಲೆ ಬದಲಾವಣೆ ಬೇಕಾಗಿದೆ. ಏನು ಅಲ್ಲಿ ಏನು ಒಂದು ವಾತಾವರಣ ಸ್ವಲ್ಪ ಮಟ್ಟಿಗೆ ಕುಸಿದಿದೆ, ಆ ಕುಸಿದ ವಾತಾವರಣನ ಸರಿಪಡಿಸುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಈ ನಿಟ್ಟಿನಲ್ಲಿ ಭಾಳಷ್ಟು ವಿಚಾರಗಳನ್ನು, ಭಾಳಷ್ಟು ಹೊಸತನಗಳನ್ನು ಈ ಸಂಸ್ಥೆಯಿಂದ ನಾವು ಮಾಡಬೇಕಾಗಿದೆ. ಈ ಚುನಾವಣೆ ಖಂಡಿತ ಭಗವಂತ ಅಥವಾ ಎಲ್ಲ ನಮ್ಮ ಸದಸ್ಯರು ನಮಗೆ ಇವತ್ತು ಆಶೀರ್ವಾದ ಮಾಡಲಿಕ್ಕೆ ಬಂದಿದ್ದಾರೆ. ನಮಗೆ ವಿಶ್ವಾಸ ಇದೆ, ವಿಶ್ವಾಸ ಇದೆ ಜಯ ನಮ್ಮದು ಆಗುತ್ತೆ ಅಂತ ಅನ್ನುವಂಥ ಒಂದು ಭಾಳ ಮಹತ್ವದ ಒಂದು ವಿಶ್ವಾಸ ನಮ್ಮೆಲ್ಲರಲ್ಲಿದೆ. ವಿ ಆರ್ ನಾಟ್ ಓವರ್ ಕಾನ್ಫಿಡೆಂಟ್, ಬಟ್ ವಿ ಆರ್ ಕಾನ್ಫಿಡೆಂಟ್ ದಟ್ ಯಾಕಂತಂದರೆ ಜನರು ಬದಲಾವಣೆ ಬೇಕು, ಒಳ್ಳೆಯದನ್ನು ಸಂಸ್ಥೆಗೆ ಮಾಡುವಂಥ ಈ ತಂಡವಿದೆ ಅಂತಂದು ಅವ್ರಿಗೆ ವಿಶ್ವಾಸ ಇದೆ. ಎಲ್ಲ ಬೇರೆ ಬೇರೆ ಅಂದರೆ ಬೇರೆ ಬೇರೆ ಕಡೆ ಸ್ಪರ್ಧೆ ಮಾಡ್ತಾಯಿದ್ರು, ಆದರೆ ಈಗ ನಾವೆಲ್ಲರೂ ಒಂದಾಗಿ ಸ್ಪರ್ಧೆ ಮಾಡ್ತಾಯಿದ್ದೇವೆ. ಇದು ಭಾಳ ಮುಖ್ಯ ಅಂಶ. ಮತ್ತು ಜನರಿಗೆ ಏನು ಅನಿಸ್ತಾ ಇದೆ, ಇಲ್ಲ ಎಲ್ಲರೂ ಕೂಡಿ ನೀವು ಸ್ಪರ್ಧೆ ಮಾಡ್ತಾಯಿದ್ದೀರಿ ಅಂತಂದರೆ ಜಯ ನಿಮ್ಮದು ಖಂಡಿತ ಇದ್ದೇ ಇದೆ, ಆದರೆ ನೀವು ಒಳ್ಳೆಯದನ್ನು ಮಾಡಬೇಕು ಅಂತ ಅನ್ನುವಂಥ ವಿಚಾರವನ್ನು ಎಲ್ಲ ಕಡೆ ಕೇಳಿಬರ್ತಾ ಇದೆ. ಅವ್ರ ಆಶೀರ್ವಾದ ನಮಗೆ ಸದಾ ಇರಲಿ. ಖಂಡಿತ ನಾವು ಗೆಲ್ತೀವಿ, ಗೆದ್ದು ಖಂಡಿತ ಈ ಸಂಸ್ಥೆಗೆ ಇನ್ನೂ ಒಳ್ಳೆಯ ಸ್ಥಾನದಲ್ಲಿ ಒಯ್ತೀವಿ ಅಂಥೇಳಿ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಬೆಂಬಲ ನೀಡಿದಂಥ ಎಲ್ಲ ಸದಸ್ಯರಿಗೂ, ಮಹನೀಯರಿಗೂ, ಎಲ್ಲರಿಗೂ ಒಂದು ಸಲ ನನ್ನ ಮಾತನ್ನು ಮುಗಿಸ್ತೇನೆ. 2024ನೇ ಎಲೆಕ್ಷನ್ನು ನಮ್ಮ ಅಧ್ಯಕ್ಷರಾದ ನಮೋಶಿ ಶಶಿಲ್ ಗಂಗಾಧರ್ ನಮೋಶಿ ಹಾಗೂ ನಾನು ಉಪಾಧ್ಯಕ್ಷ ಕ್ಯಾಂಡಿಡೇಟ್ ಆಗಿದ್ದೀನಿ. ನಾನು ಎಲ್ಲ ವೋಟರ್ಸಲ್ಲಿ ವಿನಂತಿ ಏನಂದರೆ, ಈ ನಮ್ಮ ಪ್ಯಾನೆಲಿಗೆ ಬಹುಮತ, ಫುಲ್ ಬಹುಮತ ಕೊಡಬೇಕು ತಾವೆಲ್ಲರೂ. ಆ ಬದಲಾವಣೆ ಬೇಕು. ಈಗ ನೀಡ್ ಆಫ್ ದಿ ಆರ್ ಇಸ್ ಬದಲಾವಣೆ. 6 ಇಯರ್ಸ್ ಆಯಿತು, ಭಾಳ ಕೆಟ್ಟ ಹೋಗಿದೆ ಸೊಸೈಟಿ. ಸೊ ಚೇಂಜ್ ಇಸ್ ದ ಒನ್ಲಿ ಥಿಂಗ್ ದಟ್ ಇಸ್ ರಿಕ್ವೈರ್ಡ್ ಟುಡೇ. ಸೊ ಕೈಂಡ್ಲಿ ಆಲ್ ದ ವೋಟರ್ಸ್, ಪ್ಲೀಸ್ ವೋಟ್ ನಮೋಶಿಸ್ ಪ್ಯಾನೆಲ್ ಆ್ಯಂಡ್ ಎಲೆಕ್ಟ್ ಹಿಮ್ ಆಸ್ ಎ ಪ್ರೆಸಿಡೆಂಟ್ ಆ್ಯಂಡ್ ಎಂಟೈರ್ ಪ್ಯಾನೆಲ್ ವಿತ್ ಫುಲ್ ಮೆಜಾರಿಟಿ, ಸೊ ದಟ್ ವಿಲ್ ಬ್ರಿಂಗ್ ಎ ನ್ಯೂ ಚೇಂಜ್ ಇನ್ ಸೊಸೈಟಿ ಆ್ಯಂಡ್ ಯು ವಿಲ್ ಸಿ ಎ ನ್ಯೂ ರೆವಲ್ಯೂಷನ್ ಇನ್ ಹೆಚ್ ಕೆ ಎಸ್. ಇವತ್ತಿನ ದಿವಸ ನಮ್ಮ ನಮೋಶಿ ಪ್ಯಾನೆಲ್ನಿಂದ ಎಲ್ಲ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ದೇವೆ. ಈ ಚುನಾವಣೆಯಲ್ಲಿ 2024 ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಚುನಾವಣೆಯಲ್ಲಿ ನಮ್ಮ ನಮೋಶಿಯವರ ಪ್ಯಾನೆಲ್ ಒಳ್ಳೆಯ ಪ್ಯಾನೆಲ್ ಆಗಿದ್ದು, ಇದಕ್ಕೆ ಎಲ್ಲರೂ ಬೆಂಬಲಿಸಿ ಎಲ್ಲರೂ ಬಹುಮತದಿಂದ ಆರಿಸಿತರಬೇಕೆಂದು ನಾನು ವಿನಂತಿಸಿಕೊಳ್ಳುತ್ತೇನೆ. ಏಕೆಂದರೆ ಪ್ರತಿ 3 ವರ್ಷ ಎಲೆಕ್ಷನ್ ಬರ್ತಾ ಇದ್ದಾವೆ, ಪ್ರತಿ 3 ವರ್ಷ ಚೇಂಜ್ ಆಗ್ತಾ ಇದೆ. ಈಗ ಬದಲಾವಣೆ ಆಗಬೇಕು, ಒಳ್ಳೆಯವರನ್ನು ಆರಿಸಿತರಬೇಕಾಗಿ ನಾನು ಎಲ್ಲರನ್ನು ವಿನಂತಿಸಿಕೊಳ್ಳುತ್ತೇನೆ. ಜಯ ನಮಗೆ ಖಂಡಿತ ಬರುತ್ತೆ ಅಂತ ನನಗೆ ವಿಶ್ವಾಸವಿದೆ. ನಮ್ಮ ಪ್ಯಾನೆಲ್ ಬಹಳಷ್ಟು ಚೆನ್ನಾಗಿದೆ, ಇದಕ್ಕೆ ಎಲ್ಲರೂ ಬೆಂಬಲ ನೀಡಿ ಬಹುಮತದಿಂದ ಆರಿಸಿತರಬೇಕಾಗಿ ನಾನು ವಿನಂತಿಸಿಕೊಳ್ಳುತ್ತೇನೆ. ಧನ್ಯವಾದಗಳು. ಎಲ್ಲ ನಾವೆಲ್ಲ ನಮ್ಮ ಪ್ಯಾನೆಲ್ ಶಶಿಲ್ ಜಿ, ನಮೋಶಿ ಸರ್ ಅವ್ರ ಪ್ಯಾನೆಲ್ಗೆ ಇವತ್ತು ನಾಮಿನೇಷನ್ ತುಂಬಲಿಕ್ಕೆ ಬಂದಿದೆ. ಇವತ್ತು ಎಲ್ಲ ಫುಲ್ ಪ್ಯಾನೆಲ್ಲ ನಾ ಇಷ್ಟೇ ರಿಕ್ವೆಸ್ಟ್ ಮಾಡ್ಕೋತೀನಿ ಎಲ್ಲ ಮೆಂಬರ್ಸ್ಗಳಿಗೆ, ಈ ಸತಿ ಬಹುಮತದಾಗಿ ನಮ್ಮ ಶಶಿಲ್ ಜಿ ನಮೋಶಿ ಪ್ಯಾನೆಲ್ಲ ಫುಲ್ ಪ್ಯಾನೆಲ್ ಗೆಲ್ಲಿಸ್ಬೇಕು ಎಲ್ಲ ನಿಮ್ಮ ಮೆಂಬರ್ಸ್. ಬಿಕಾಸ್ ವಿ ವಾಂಟ್ ಚೇಂಜ್. 6 ಇಯರ್ಸ್ ಇಟ್ ಹ್ಯಾಸ್ ನೆವರ್ ಡೆವಲಪ್. ವಿ ವಾಂಟ್ ಟು ಡೂ ಸಮಥಿಂಗ್ ನ್ಯೂ. ಥ್ಯಾಂಕ್ ಯು. ಇವತ್ತಿನ ದಿವಸ ಶಶಿಲ್ ಜಿ ನಮೋಶ್ರೀ
ಶಾಸಕರು ಅವ್ರ ನೇತೃತ್ವನಾಗ ಅವರು ಪೂರಾ ಪೆನಲ್ ಬಂದು ಇವತ್ತೊಂದು ದಿವಸ ನಾಮಿನೇಷನ್ ತುಂಬಿದ್ದಾರೆ. ತಾವು ನೋಡ್ಬೋದು ಇದೇ ಒಂದು ನಾಮಿನೇಷನ್ನಾಗ ಎಲ್ಲ ಹಿರಿಯರು, ಎಲ್ಲ ಮುಖಂಡರು, ಎಲ್ಲ ಸೊಸೈಟಿ ಚಿಂತಕದರು, ಯಾರಿಗೆ ಸೊಸೈಟಿ ಮ್ಯಾಗ ಪ್ರೀತಿ ಅದ, ಯಾವ್ಯಾವ ಓಟರಿಗೆ ಈ ಒಂದು ಅಭಿವೃದ್ಧಿ ಬೇಕಾಗಿದೆ, ಇವತ್ತೊಂದು ದಿವಸ ಬಂದು ಸಸಿಲ್ ಜಿ ನಮೋಶಿ ಅವ್ರ ಪೆನಲಿಗೆ ಬೆಂಬಲ ಸೂಚಿಸ್ಯಾರೆ. ಅವ್ರು ಹೇಳಿದ್ದಾರೆ ತಾವು ಬರಬೇಕು, ಹೋದ ಅವಧಿನಾಗ ತು ಏನೇನು ಕೆಲಸ ಮಾಡಿದ್ದೀರಿ, ಮತ್ತೊಮ್ಮ ಸಸಿಲ್ ಜಿ ನಮೋಶಿ ಅವರೇ ಮಾಡ್ಬೋದು, ಮತ್ತು ಅವ್ರ ಈ ತಂಡ ಅವ್ರಿಗೆ ಬೆಂಬಲ ಕೊಟ್ಟು ಮಾಡಿಸ್ತಾರೆ ಅಂತಂತಂತೇಳಿ ಎಲ್ಲ ಅಭಿಪ್ರಾಯ ಮ್ಯಾಗ ಇವತ್ತೊಂದು ದಿವಸ ನಾವೆಲ್ಲರೂ ನಾಮಿನೇಷನ್ ತುಂಬಿದ್ದೆವು. ನಾವು ಏನು ಹೇಳಕ್ಕೆ ಬಯಸ್ತೇವೆ ಅಂತಂದರೆ ಈ ಒಂದು ಎಚ್ ಕೆ ಸೊಸೈಟಿ, ಈ ಸೊಸೈಟಿ ಕಡ್ದವರು ಮಹದೇವಪ್ಪ ರಾಂಪುರೆ ಸಾಹೇಬರು. ಅವ್ರ ಒಂದು ಎಲ್ಲ ನಮ್ಮ ಗುಲ್ಬರ್ಗನಾಗ ನಾಗರಿಕರು ಅವಾಗೆಲ್ಲ ರೈತರು ಇದ್ದರು, ಎಲ್ಲರೂ ಗಂಜನೆ ಕೆಲಸ ಮಾಡ್ತಿರು, ಎಲ್ಲರೂ ಒಂದು ಸಣ್ಣ ಅಮೌಂಟ್ ಒಂದು 25-30 ರೂಪಾಯಿ ತುಂಬಿ ಅವರೆಲ್ಲ ಸದಸ್ಯರಾಗಿ ಇವತ್ತಿನ ದಿವಸ ನಡೀತಾ ಇದೆ. ಈ ಒಂದು 6 ವರ್ಷ ಅವಧಿನಾಗ ಜನ ಹೇಳ್ತಾ ಇದ್ದಾರೆ, ನಾವೇನು ಹೇಳ್ತಾ ಇದ್ದಿಲ್ಲ, ಪೂರ ಕಲಬುರಗಿನಾಗ ಪೂರ ರಾಜ್ಯನಾಗ ಚರ್ಚೆ ವಿಷಯ ಆಗ್ಯದ, ಇಲ್ಲಿ ಏನೋ ಗೊಂದಲ ಆಗಿದೆ, ಇಲ್ಲಿ ಕರೆಕ್ಟ್ ನಡೀತಾ ಇಲ್ಲ ಅಂತಂತಂತೇಳಿ ಅದಕ್ಕೆ ಮತದಾರನಾಗ ಕಳಕಳಿ ವಿನಂತಿ ಮಾಡ್ತೀನಿ. ಈ ನಮೋಶಿಜಿ ಅವ್ರ ಪೆನಲ್ಲಿಗ ತಾವೆಲ್ಲರೂ ಪೂರ ಪೆನಲಿಗ ಸದಸ್ಯರಿಗೆ ಬೆಂಬಲ ಕೊಡಬೇಕು, ಅವ್ರಿಗೆ ಗೆಲ್ಲಿಸ್ಬೇಕು. ಮುಂದಿನ ಬರೋ ದಿನಗಳ್ನಾಗ ಈ ಒಂದು 6 ವರ್ಷನಾಗ ಏನು ಕಪ್ಪ ಚುಪ್ಪಿ ಎಚ್ ಕೆ ಸೊಸೈಟಿಗೆ ಬಂದಿದೆ ಅದಕ್ಕೆ ವೈಟ್ ವಾಶ್ ಮಾಡ್ತಾರೆ, ಅದಕ್ಕೆ ಕ್ಲೀನ್ ಮಾಡಿ ಮತ್ತೊಮ್ಮ ವೋಟರ್ಸ್ ಪರವಾಗಿ ವೋಟರ್ ಪರ ಕೆಲಸ ಮಾಡ್ತಾರೆ ಅಂತ ಹೇಳಕ್ಕೆ ಬಯಸ್ತೀನಿ. 2024 ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆ ಚುನಾವಣೆ ನಿಮಿತ್ತವಾಗಿ ಇವತ್ತಿನ ದಿವಸ ನಾವೆಲ್ಲ ಶ್ರೀ ಸಶೀಲ್ ನಮೋಶಿವರ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರಾದ ರಾಜ ಭೀಮಳಿ ಅವರ ನೇತೃತ್ವದಲ್ಲಿ ಇವತ್ತು ಎಂಟೈರ್ ನಮ್ಮ ಪ್ಯಾನಲನ್ನು ಇವತ್ತು ನಾಮಿನೇಷನ್ ಭಾಳ ಹರ್ಷದಿಂದ ಶ್ರೀ ಶರಣ ಬಸವೇಶ್ವರ ಹಾಗೂ ಬಂದೇ ನವಾಜ್ ಅವರ ಕೃಪಾ ಆಶೀರ್ವಾದದಿಂದ ನಾವು ಇವತ್ತು ನಾಮಿನೇಷನ್ ಸಲ್ಲಿಸಿದ್ದೀವಿ. ಬರುವಂಥ ದಿನಗಳಲ್ಲಿ ಈಗಾಗಲೇ ಎಲ್ಲ ಸದಸ್ಯರಿಗೆ ನಾವು ಸಂಪರ್ಕಿಸಿದಾಗ, ನಾವು ಅವ್ರ ಮನೆಗೆ ಹೋಗಿ ಈ ನಮ್ಮ ಸಂಸ್ಥೆ ಬಗ್ಗೆ ಆಗು ಹೋಗೋ ಬಗ್ಗೆ ತಿಳಿಸಿದಾಗ ಅವರೆಲ್ಲನೂ ಕೂಡ ಬೆಂಬಲವನ್ನು ನಮ್ಮ ನಮೋಶಿ ಹಾಗೂ ರಾಜ ಭೀಮಳಿ ಅವರ ಪೆನ್ನಲ್ಲಿಗೆ ಅಭೂತಪೂರ್ವವಾಗಿ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಪ್ರಮುಖವಾದ ಅಂಶ ಅಂದರೆ ಸಶಿಲ್ ಜಿ ನಮೋಶಿ ಅವರ ಕೈಗೊಂಡ ಒಂದು ಏನು ಹಿಸ್ಟಾರಿಕ್ ಏನು ಹಿಂದೆ ಪ್ಲಸ್ ಒನ್ ಸದಸ್ಯವೇನು ಅವ್ರ ನೇತೃತ್ವದಲ್ಲಾಗಿದೆ. ನಾವೆಲ್ಲ ಯುವಕರು ಸಶಿಲ್ ಜಿ ನಮೋಶಿವರ ಬೆನ್ನ ಎಲುಬಾಗಿ ಇವತ್ತಿನ ದಿವಸ ಕೆಲಸ ಮಾಡ್ತಾ ಇದ್ದಾರೆ. ನಿಶ್ಚಿತವಾಗಿ ನಾವು ಈ ಪೆನಲನ್ನು ಎಲ್ಲರೂ ಗೆಲ್ಲುತ್ತೇವೆ ಅಂತ ಈ ನಮ್ಮ ಪೆನ್ನಲಿಗೆ ಬೆನ್ನೆಲುಬಾಗಿ ಮಾನ್ಯ ಬಸವರಾಜ ಭೀಮಳಿಯವರಾಗಲಿ ಹಾಗೂ ಅದೇ ರೀತಿ ನಮ್ಮ ಬಿ ಜಿ ಪಾಟೀಲ್ ಎಮ್ ಎಲ್ ಸಿ ಅವರಾಗಲಿ, ಅಫಜಲ್ಪುರ ಶಾಸಕರ ಎಂ ವೈ ಪಾಟೀಲ್ ಅವರಾಗಲಿ, ಎಲ್ಲರ ಶಿವಾನಂದ ಮಾನ್ಕರ್ ಅವರಾಗಲಿ, ಶ್ರೀ ನಮ್ಮ ಚಂದು ಪಾಟೀಲ್ ಬಿ ಜಿ ಪಾಟೀಲ್ ಅವರಾಗಲಿ, ಅವರೆಲ್ಲ ಅನೇಕ ಈ ರೀತಿ ಹಿರಿಯರ ಕೃಪಾ ಆಶೀರ್ವಾದ ಸದಾ ನಮ್ಮ ಪೆನ್ನೆಲ್ ಮೇಲೆ ಇದೆ ಅನ್ನೋಂಥ ಒಂದು ಮಾತನ್ನು ವ್ಯಕ್ತಪಡಿಸಿ ಈ ಒಂದು ಪೆನ್ನೆಲ್ಲಿಗೆ ಎಲ್ಲ ನಮ್ಮ ಮಾನ್ಯ ಸದಸ್ಯರು ಬೆಂಬಲ ಕೊಡ್ತಾ ಇದ್ದಾರೆ ಅನ್ನೋಂಥ ಒಂದು ಮಾತನ್ನು ಈ ಮುಖಾಂತರ ನಿಮಗೂ ಮಾಧ್ಯಮಕ್ಕೂ ಕೂಡ ನಾನು ವಂದನೆಗಳು ಸಲ್ಲಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕಲಬುರಗಿ ನಗರದ ಮಾತೋಶ್ರೀ ನೀಲಗಂಗಮ್ಮ ಗುರಪ್ಪ ಅಂದಾನಿ ಆರ್ಟ್ ಗ್ಯಾಲರಿಯಲ್ಲಿ ಇಂದು ದೃಶ್ಯಭೂಷಣ ಪ್ರಶಸ್ತಿ ಪ್ರದಾನ ಸಮಾರಂಭ ಜರುಗಿತು. ದಿ ಐಡಿಯಲ್ ಫೈನ್ ಆರ್ಟ್ ಸೊಸೈಟಿ ಮಹಾನಗರ ಪಾಲಿಕೆ ಗಾರ್ಡನ್ ಕಲಬುರಗಿ ಪ್ರಾಯೋಜಿತ 2023 ಸಾಲಿನ ದೃಶ್ಯಭೂಷಣ ಹಾಗೂ ದಿವಂಗತ ಕಲಾವಿದ ಎಂಬಿ ಪಾಟೀಲ್ ಸ್ಮರಣಾರ್ಥ ದೃಶ್ಯಭೂಷಣ ಪ್ರಶಸ್ತಿ ಪ್ರದಾನ ಸಮಾರಂಭವು ಶುಕ್ರವಾರ ದಿನಾಂಕ 1 ಮಾರ್ಚ್ 2024 ಮುಂಜಾನೆ 11:30 ಕಲಬುರಗಿ ನಗರದ ಟ್ಯಾಂಕ್ಬಂಡ್ ರಸ್ತೆಯ ಮಹಾನಗರ ಪಾಲಿಕೆಯ ಗಾರ್ಡನ್ನಲ್ಲಿ ಇರುವ MMK ಕಾಲೇಜ್ ಆಫ್ ವಿಜುವಲ್ ಆರ್ಟ್ನ ಮಾತೋಶ್ರೀ ನೀಲಗಂಗಮ್ಮ ಗುರಪ್ಪ ಅಂದಾನಿ ಆರ್ಟ್ ಗ್ಯಾಲರಿಯಲ್ಲಿ ಜರುಗಿತು. ಈ ಸಮಾರಂಭಕ್ಕೆ ಉದ್ಘಾಟಕರಾಗಿ ಕರ್ನಾಟಕ ಶಿಲ್ಪಕಲಾ ಅಕಾಡೆಮಿ ಬೆಂಗಳೂರಿನ ಮಾಜಿ ಅಧ್ಯಕ್ಷರಾದ ಖ್ಯಾತ ಶಿಲ್ಪಕಲಾವಿದರಾದ ಮಹದೇವಪ್ಪ ಶಿಲ್ಪಿ ಚಿತ್ತಾಪುರ್ ಆಗಮಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಕಲಬುರಗಿಯ ಖ್ಯಾತ ಕಲಾವಿದರು ಹಾಗೂ ವರ್ಣಶಿಲ್ಪಿ ವೆಂಕಟಪ್ಪ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ವಿಜಯ ಹಾಗರಗುಂಡಗಿ ಹಾಗೂ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಕಲಬುರಗಿಯ ಸಂಗೀತ ಮತ್ತು ಲಲಿತ ಕಲಾ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಶಿವಾನಂದ ಹೆಚ್ ಬಂಟನೂರ್ ಆಗಮಿಸಿದ್ದರು. 2023 ಸಾಲಿನ ದೃಶ್ಯಭೂಷಣ ಪ್ರಶಸ್ತಿ ಪುರಸ್ಕೃತರಾಗಿ ಕಲಬುರಗಿಯ ಖ್ಯಾತ ಹಿರಿಯ ಶಿಲ್ಪ ಕಲಾವಿದರಾದ ಡಾಕ್ಟರ್ ಶಿಲ್ಪಿ ಮಾನಯ್ಯ ನಾಗಣ್ಣ ಬಡಿಗೇರ್ ಆಗಮಿಸಿದ್ದರು. 2023 ಸಾಲಿನ ದಿವಂಗತ ಕಲಾವಿದ ಎಂಬಿ ಪಾಟೀಲರ ಸ್ಮರಣಾರ್ಥ ದೃಶ್ಯಭೂಷಣ ಪ್ರಶಸ್ತಿ ಪುರಸ್ಕೃತರಾಗಿ ವಿಜಯಪುರದ ಖ್ಯಾತ ಕಲಾವಿದರಾದ ಡಾಕ್ಟರ್ PS ಕಡೆಮನಿ ಆಗಮಿಸಿದ್ದರು. ದಿ ಐಡಿಯಲ್ ಫೈನ್ ಆರ್ಟ್ ಸೊಸೈಟಿ ಕಲಬುರಗಿಯ ಕಾರ್ಯದರ್ಶಿಗಳಾದ ಖ್ಯಾತ ಕಲಾವಿದರಾದ ಡಾಕ್ಟರ್ ಅಂದಾನಿ ವಿಜಿ ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಅಧ್ಯಕ್ಷತೆಯನ್ನು ದಿ ಐಡಿಯಲ್ ಫೈನ್ ಆರ್ಟ್ ಸೊಸೈಟಿ ಕಲಬುರಗಿಯ ಅಧ್ಯಕ್ಷರಾದ ರಾಜಶೇಖರ್ K ಪಾಟೀಲ್ ವಹಿಸಿದ್ದರು. ಹಣಮಂತ ಮಂತಟ್ಟಿ ಕಾರ್ಯಕ್ರಮ ನಿರೂಪಣೆ ಮಾಡಿದರು.
ಚಂದ್ರಹಾಸ್ ವಾಯ್ಜೆ ಸನ್ಮಾನ ಪತ್ರ ವಾಚನ ಮಾಡಿದರು. ದಿವಂಗತ ಕಲಾವಿದ ಎಲ್ ವಿ ಪಾಟೀಲ ಸ್ಮರಣಾರ್ಥ ದರ್ಶನಭೂಷಣ ಪ್ರಶಸ್ತಿ ಅಂಗವಾಗಿ ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ. ಪುರಾಣ ಸಮಾರಂಭದ ಉದ್ಘಾಟನೆಯನ್ನ ಮಾಡಿ ಮೌಲಿಕವಾದಂತಹ ಮಾತುಗಳನ್ನಾಡಿದ ಈ ಭಾಗದ ಪ್ರಖ್ಯಾತ ಶಿಲ್ಪಿಗಳು, ಶಂಕರಾಚಾರ್ಯ ಪ್ರಶಸ್ತಿ ವಿಜೇತರು, ಕರ್ನಾಟಕ ಶಿಲ್ಪಕಲಾ ಅಕಾಡೆಮಿಯ ಮಾಜಿ ಅಧ್ಯಕ್ಷರು ಆಗಿರುವ ಮಹಾದೇವಪ್ಪ ಚಂದ್ರಲಿಂಗಪ್ಪ ಶಿಲ್ಪಿ ಅವರೇ, ಇನ್ನೊಂದು ಪ್ರತಿಷ್ಠಿತ ಪ್ರಶಸ್ತಿ ವರ್ಣಶಿಲ್ಪಿ ವೆಂಕಟಪ್ಪ ಅವರು ಪುರಸ್ಕೃತರಾಗಿರ್ತಕ್ಕಂತಹ ಈ ಭಾಗದ ಪ್ರಖ್ಯಾತ ಕಲಾವಿದರು, ವಿಶೇಷವಾಗಿ ಸಾಂಪ್ರದಾಯಿಕ ತುರ್ಪುರ ಸಾಂಪ್ರದಾಯಿಕ ಶೈಲಿಗೆ ನಮ್ಮದೇ ಆದಂತಹ ಒಂದು ಕೊಡುಗೆಯನ್ನು ನೀಡಿದಂತಹ, ಅದರ ಜೊತೆ ಜೊತೆಗೆ ಪ್ರಾಚೀನ ಕಲಾವಸ್ತು ಸಂಗ್ರಹಕ್ಕೆ ಸಾಕಿ ಇಲ್ಲದಂತಹ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ತಕ್ಕಂಥ ಅದ್ಭುತವಾದಂಥ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಮತ್ತು ಈಗ ಸನ್ಮಾನಿತರಾಗಿರ್ತಕ್ಕಂಥ ಹಿರಿಯ ಚಿತ್ರಕಲಾವಿದರಾಗಿರ್ತಕ್ಕಂಥ ವಿಜಯ ಆಡುಮೂರಿ ಸರ್ ಅವರೇ, ಎಲ್ಲಕ್ಕಿಂತ ಮಿಗಿಲಾಗಿ ಇಬ್ಬರು ದೃಶ್ಯಭೂಷಣ ಒಬ್ಬರು ಶಿಲ್ಪಿ ಮಾನಯ್ಯ ನಾಗಣ್ಣ ಮಡಿಗೇರು, ಮತ್ತೊಬ್ಬರು ಚಿತ್ರಕಲಾವಿದರು ಪನ್ನಪ್ಪ ಸಿದ್ದೀರಪ್ಪ ಕಡೆಮನಿ ಸಾರ್ ಅವರು. ಹನ್ನೊಂದನೇ ಸಾಲಿನಿಂದ ಇದನ್ನು ವಿಜಯ ಭಾಗವಹಿಸಿ ಕಲಾವಿದರನ್ನು ಒಳಗೊಂಡಂತೆ ಅನೇಕ ಜನ ಕಲಾವಿದರಿಗೆ ವಾರ್ಷಿಕವಾಗಿ ಒಬ್ಬೊಬ್ಬರನ್ನು ಗುರುತಿಸಿ ಈ ದೃಶ್ಯ ಭೂಷಣ ಅನ್ನುವಂಥ ಒಂದು ಪ್ರಶಸ್ತಿಯನ್ನು ನೀಡ್ತಾ ಬಂದಿದ್ದಾರೆ. ಅದೇ 2018 ಸಾಲಿನಿಂದ ನಮ್ಮ ಇನ್ನೊಬ್ಬ ವಿಜಯಪುರ ಮೂಲದ ಹಿರಿಯ ಕಲಾವಿದರಾಗಿರ್ತಕ್ಕಂಥ ಎಂ ಬಿ ಪಾಟೀಲ್ರು ಮಂದಾನ್ ಸರ್ ಅವರಿಗೆ ತುಂಬ ಆತ್ಮೀಯರಾಗಿದ್ದರು. ಅಷ್ಟೇ ಅಲ್ಲ, ಕರ್ನಾಟಕದ ಅತ್ಯಂತ ಒಂದು ಕಣ್ಮಣಿ ಕಲಾವಿದರಾಗಿದ್ದರು, ವಿಷ್ಣುರಕ್ಕೂ ಹೆಸರಾಗಿದ್ದರು, ಕಲೆಗೂ ಹೆಸರಾಗಿದ್ದರು, ಅವರ ಎತ್ತರಗಳ ನಿಲುವಿಗೂ ಹೆಸರಾಗಿದ್ದರು, ಅವರ ಮಾತಿಗೂ ಹೆಸರಾಗಿದ್ದರು, ಸ್ನೇಹಕ್ಕೂ ಹೆಸರಾಗಿದ್ದರು. ಆ ಅದ್ಭುತವಾದಂಥ ವ್ಯಕ್ತಿತ್ವ ಅವರು. March 3 ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಶ್ರೀ ವಿಜಯ ಪ್ರಕಾಶನ ಕಲಬುರಗಿಯ ವತಿಯಿಂದ ಹಿರಿಯ ಪತ್ರಕರ್ತರು ಹಾಗೂ ಸಾಹಿತಿಗಳಾದ ಶ್ರೀನಿವಾಸ್ ಸಿರ್ನೂರ್ಕರ್ ಅವರು ರಚಿಸಿದ ಯಾಜ್ಞವಲ್ಕ ಸ್ಮೃತಿ ಅಂದು ಇಂದು ಎಂದೆಂದಿಗೂ ಕೃತಿ ಲೋಕಾರ್ಪಣೆ ಸಮಾರಂಭ ಜರುಗಲಿದೆ. ಶ್ರೀ ವಿಜಯ ಪ್ರಕಾಶನ ಕಲಬುರಗಿಯ ವತಿಯಿಂದ ಪ್ರಕಾಶನದ ಮೊದಲ ಕೃತಿ ಹಿರಿಯ ಪತ್ರಕರ್ತರು ಹಾಗೂ ಸಾಹಿತಿಗಳಾದ ಶ್ರೀನಿವಾಸ್ ಸಿರ್ನೂರ್ಕರ್ ರಚಿಸಿದ ಯಾಜ್ಞವಲ್ಕ ಸ್ಮೃತಿ ಅಂದು ಇಂದು ಎಂದೆಂದು ಕೃತಿ ಲೋಕಾರ್ಪಣೆ ಸಮಾರಂಭವು ದಿನಾಂಕ 3 March 2024 ರವಿವಾರದಂದು ಬೆಳಿಗ್ಗೆ 11 ಕಲಬುರಗಿ ನಗರದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದ ಹತ್ತಿರವಿರುವ ಕನ್ನಡ ಭವನದಲ್ಲಿ ಜರುಗಲಿದೆ. ಕೃತಿ ಲೋಕಾರ್ಪಣೆ ಮಾಡಲು ಅಸ್ಸಾಂನ ರಾಷ್ಟ್ರೀಯ ಕಾನೂನು ವಿಶ್ವವಿದ್ಯಾಲಯ ಹಾಗೂ ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯದ ನಿವೃತ್ತ ಉಪಕುಲಪತಿಗಳಾದ ಡಾಕ್ಟರ್ ಜೆಎಸ್ ಪಾಟೀಲ್ ಆಗಮಿಸಲಿದ್ದಾರೆ. ಕೃತಿ ಲೋಕಾರ್ಪಣೆ ಸಂದರ್ಭದಲ್ಲಿ ವಿಶೇಷ ರಿಯಾಯಿತಿಯೊಂದಿಗೆ ಕೃತಿಗಳು ಮಾರಾಟಕ್ಕೆ ಲಭ್ಯ ಇರಲಿವೆ. ಈ ಕೃತಿ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಆಸಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು. ಅಧ್ಯಯನಶೀಲರು ಇದರ ಸದುಪಯೋಗ ಪಡೆದುಕೊಳ್ಳಬೇಕಾಗಿ ಶ್ರೀ ವಿಜಯ ಪ್ರಕಾಶನ ಕಲಬುರಗಿಯ ಪ್ರಧಾನ ಸಂಚಾಲಕರಾದ ಸಂಜೀವ್ ಸಿರ್ನೂರ್ಕರ್ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಶ್ರೀನಿವಾಸ್ ಸಿರ್ನೂರ್ಕರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಶ್ರೀ ವಿಜಯ ಪ್ರಕಾಶನ ಪ್ರಾರಂಭ ಆಗಿ ಮೊದಲನೇ ಕೃತಿಯನ್ನು ನಾವು ಪ್ರಕಾಶನ ಮಾಡಿದ್ದೇವೆ, ಹಾಗೂ ಅದರ ಲೋಕಾರ್ಪಣೆ ಸಮಾರಂಭವನ್ನು ಬರುವ ಭಾನುವಾರದಂದು 3 ಕಲಬುರಗಿಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಕನ್ನಡ ಭವನದ ಸಭಾಂಗಣದಲ್ಲಿ ಆಯೋಜನೆ ಮಾಡಿದ್ದೇವೆ. ಕೃತಿಯ ಹೆಸರು ಯಾಜ್ಞವಲ್ಕ ಸ್ಮೃತಿ ಅಂದು ಇಂದು ಎಂದೆಂದು ಈ ಕೃತಿ ಲೇಖಕರು ನಮ್ಮ ಪ್ರಕಾಶನದ ಅಧ್ಯಕ್ಷರಾದ ಶ್ರೀನಿವಾಸ್ ಸಿರ್ನೂರ್ಕರ್ ಅವರು. ಯಾಜ್ಞವಲ್ಕ ಸ್ಮೃತಿ ಭಾರತೀಯ ಜ್ಞಾನ ಪರಂಪರೆ ಅಂದರೆ ಇವತ್ತು ಇಂಡಿಯನ್ ನಾಲೆಜ್ ಸಿಸ್ಟಮ್ಸ್ ಅಂತ ಏನು ಕರಿತಾ ಇದ್ದೀವಿ, ಆ ಇಂಡಿಯನ್ ನಾಲೆಜ್ ಸಿಸ್ಟಮ್ಸ್ನ ಅಡಿಯಲ್ಲಿ ಬರುವಂಥ ಒಂದು ವಿಶೇಷವಾದ ಕೃತಿ. ಸ್ಮೃತಿಕಾರರಲ್ಲೇ ಪ್ರಧಾನ ಅತಿ ಪ್ರಖ್ಯಾತ ಸ್ಮೃತಿಕಾರರು ಯಾಜ್ಞವಲ್ಕರು. ಅವರ ಯಾಜ್ಞವಲ್ಕ ಸ್ಮೃತಿಯ ಬಗ್ಗೆ
ಅದರ ಪ್ರಸ್ತುತತೆ ಮತ್ತು ಅದರ ಸಾರ್ವಕಾಲಿಕ ಗುಣಗಳ ಬಗ್ಗೆ, ಅದರಲ್ಲೂ ವಿಶೇಷವಾಗಿ ಇವತ್ತು ಭಾರತೀಯ ಕಾನೂನುಗಳು ಹೇಗೆ ಯಾಜ್ಞವಲ್ಕ ಸ್ಮೃತಿಯಿಂದ ಪ್ರೇರಣೆಗೊಂಡಿವೆ ಅನ್ನೋದ್ರ ಬಗ್ಗೆ ತುಂಬ ವಿಶೇಷವಾಗಿ ಅದರ ಲೌಕಿಕ ಆಯಾಮಗಳನ್ನು ಸಹ ಶ್ರೀನಿವಾಸ ಸಿರೂರ್ಕರ್ ಅವರು ಅದರಲ್ಲಿ ತುಂಬ ವಿಶೇಷವಾಗಿ ಉಲ್ಲೇಖಿಸಿದ್ದಾರೆ. ಈ ಕೃತಿ ಲೋಕಾರ್ಪಣೆ ಮಾಡಲು ಕರ್ನಾಟಕ ಕಾನೂನು ವಿಶ್ವವಿದ್ಯಾಲಯದ ಮೊದಲನೇ ಕುಲಪತಿಗಳಾಗಿದ್ದಂಥ ಹಾಗೂ ಕಲಬುರಗಿಯ ವಿಶ್ವವಿದ್ಯಾಲಯದಲ್ಲೂ ಕೂಡ ಕಾನೂನು ವಿಭಾಗದಲ್ಲಿ ಸೇವೆ ಸಲ್ಲಿಸಿರುವ ಹಾಗೂ ರಾಷ್ಟ್ರೀಯ ಕಾನೂನು ವಿದ್ಯಾಲಯ ಅಸ್ಸಾಂನ ಉಪಕುಲಪತಿಗಳಾಗಿದ್ದರು ಡಾಕ್ಟರ್ ಜೆ ಎಸ್ ಪಾಟೀಲರು ನಮ್ಮ ಭಾಗದವರೇ. ಅವರು ಈ ಕೃತಿಯ ಲೋಕಾರ್ಪಣೆ ಮಾಡಲು ಬರ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದ ಭೌತಶಾಸ್ತ್ರ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಡಾಕ್ಟರ್ ರಾಜೀವ್ ಜೋಶಿ. ಅವರು ಈ ಕೃತಿಯ ಮುಖ್ಯ ಅತಿಥಿಗಳಾಗಿ ಬಂದು ಕೃತಿಯ ಬಗ್ಗೆ ಮಾತಾಡ್ತಾರೆ. ಅವರಿಗೆ ಈ ವಿಜ್ಞಾನದ ವಿಷಯಗಳ ಜೊತೆಗೆ ಈ ಭಾರತೀಯ ಶಾಸ್ತ್ರ ಮತ್ತು ಧರ್ಮಶಾಸ್ತ್ರದ ವಿಷಯಗಳ ಬಗ್ಗೆ ವಿಶೇಷ ಅಧ್ಯಯನ ಇರುವುದರಿಂದ ಅವರು ಈ ಕೃತಿಯ ಬಗ್ಗೆ ಮಾತಾಡಲು ಒಪ್ಪಿಗೆ ಕೊಟ್ಟಿದ್ದಾರೆ. ಅವರು ಬರ್ತಾರೆ ಹಾಗೂ ಕಾರ್ಯಕ್ರಮದಲ್ಲಿ ಲೇಖಕರಾದಂಥ ಶ್ರೀನಿವಾಸ ಸಿರೂರ್ಕರ್ ಅವರು ಉಪಸ್ಥಿತರಿರ್ತಾರೆ ವೇದಿಕೆಯ ಮೇಲೆ. ನಮ್ಮ ಪ್ರಕಾಶನದ ಉಪಾಧ್ಯಕ್ಷರಾದಂಥ ಜಗನ್ನಾಥ್ ಉಟಿಗಿ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ. ಒಟ್ಟಲ್ಲಿ ಇದು ಒಂದು ವಿಶೇಷವಾದ ಕೃತಿ ಅಂತ ಹೇಳಬಹುದು. ಈಗಾಗಲೇ ಶ್ರೀ ಸಿರೂರ್ಕರ್ ಅವರು ವಿಜ್ಞಾನೇಶ್ವರ ಯಾಜ್ಞವಲ್ಕ ಸ್ಮೃತಿಗೆ ಒಂದು ವ್ಯಾಖ್ಯಾನವಾದಂಥ ವಿಜ್ಞಾನೇಶ್ವರರು ಬರೆದಂಥ ವಿಜ್ಞಾನೇಶ್ವರ ಮಿತಾಕ್ಷರ ಅನ್ನುವಂಥ ಕೃತಿಯ ಬಗ್ಗೆ ಅಧ್ಯಯನ ಮಾಡಿ ಕೃತಿ ಬರೆದಿದ್ದಾರೆ. ಅದು ಯಾಜ್ಞವಲ್ಕ ಸ್ಮೃತಿಯ ಒಂದು ಪ್ರೇರಣೆಯಾಗಿತ್ತು. ಈ ಕೃತಿಯಲ್ಲಿ ಮೂಲ ಯಾಜ್ಞವಲ್ಕ ಸ್ಮೃತಿಯ ಶ್ಲೋಕಗಳನ್ನು ಆಧಾರವಾಗಿಟ್ಟುಕೊಂಡು ಅನೇಕ ಆಯಾಮಗಳನ್ನು ಇವರು ಚರ್ಚೆ ಮಾಡಿದ್ದಾರೆ. ಒಟ್ಟಾರೆ ಈ ಕೃತಿ ಅಧ್ಯಯನಶೀಲರಿಗೆ, ಸಾಹಿತ್ಯಾಸಕ್ತರಿಗೆ, ವಿಶೇಷವಾಗಿ ಕಾನೂನು ಮತ್ತು ಭಾರತೀಯ ಜುರಿಸ್ಪ್ರುಡೆನ್ಸ್ ಅಂದರೆ ಭಾರತೀಯ ವಿಧಿಶಾಸ್ತ್ರ, ಭಾರತೀಯ ನ್ಯಾಯ ಇದ್ರ ಬಗ್ಗೆ ಅಧ್ಯಯನ ಮಾಡುವವರಿಗೆ ವಿಶೇಷವಾದಂಥ ಸಹಾಯ ಆಗ್ತದೆ. ಹೀಗಾಗಿ ಕಾನೂನಿನ ವಿದ್ಯಾರ್ಥಿಗಳು ಹಾಗೂ ಧರ್ಮಶಾಸ್ತ್ರದ ಬಗ್ಗೆ ಆಸಕ್ತಿ ಇರುವವರು, ಭಾರತೀಯ ಜ್ಞಾನ ಪರಂಪರೆಯ ಬಗ್ಗೆ ವಿಶೇಷವಾದಂಥ ಆಸಕ್ತಿ ಇರೋರು ಎಲ್ಲರಿಗೂ ಕೂಡ ಇದು ಅಧ್ಯಯನ ಯೋಗ್ಯ ಕೃತಿ ಅಂತ ಹೇಳಬಹುದು. ನಮ್ಮ ಭಾರತೀಯ ಸನಾತನ ಪರಂಪರೆಯಲ್ಲಿ ಧಾರ್ಮಿಕವಾಗಿ, ಆಧ್ಯಾತ್ಮಿಕವಾಗಿ, ವೈಚಾರಿಕವಾಗಿ, ವೈಜ್ಞಾನಿಕವಾಗಿ ಎಲ್ಲ ದೃಷ್ಟಿಯಿಂದ ನೋಡಿದ್ರೆ ಯಾಜ್ಞವಲ್ಕರು ಬಹಳ ಮೂಲಭೂತವಾದಂಥ ಒಂದು ಸಾಂಸ್ಕೃತಿಕ ಮಹಾಪುರುಷರು, ಅಗ್ರಗಣ್ಯರು. ಅವ್ರ ಕಾಲದ ಬಗ್ಗೆ ಕರಾರುವಕ್ಕಾಗಿ ಇವತ್ತಿಗೂ ಯಾರಿಗೂ ಹೇಳಲಿಕ್ಕೆ ಸಾಧ್ಯವಿಲ್ಲ. ನನ್ನ ಪ್ರಕಾರ ಕನಿಷ್ಠ 6-7 ವರ್ಷಗಳ ಪುರಾತನ ಋಷಿಗಳವರು ಯಾಜ್ಞವಲ್ಕರು. ಯಾಕಂದರೆ 6-7 ಸಾವಿರ ವರ್ಷಗಳ ಪುರಾತನ ಋಷಿಗಳು. ಅವರ ಉಲ್ಲೇಖ ಮಹಾಭಾರತದಲ್ಲೇ ಬರ್ತದೆ. ಶಾಂತಿ ಪರ್ವದಲ್ಲಿ ಭೀಷ್ಮ ರಾಜಧರ್ಮವನ್ನು ಬೋಧನೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಯಾಜ್ಞವಲ್ಕರು ಹೀಗೆ ಹೇಳಿದರು ಅನ್ನುವಂಥ ದೇವರ ಇನ್ನೊಂದು ಹೆಸರನ್ನೇ ಹೇಳ್ತಾರೆ ಅದೆಲ್ಲ. ಆದರೂ ಕೂಡ ಒಂದು ಯಾಜ್ಞವಲ್ಕ ಸ್ಮೃತಿ ಅದು ಒಂದು ಬರಹ ರೂಪಕ್ಕೆ ಬಂದದ್ದು ಸುಮಾರು 2,000 ವರ್ಷಗಳ ಹಿಂದೆ. ಅವರು 6-7 ವರ್ಷಗಳ ಯತಿಗಳಾಗಿದ್ದರೂ ಕೂಡ ಅವರ ಸ್ಮೃತಿ ಬರಹ ರೂಪಕ್ಕೆ ಬಂದಿತ್ತು 2,000 ವರ್ಷಗಳ ಹಿಂದೆ. ಆ 2,000 ವರ್ಷಗಳ ಹಿಂದಿನ ಸ್ಥಿತಿಗತಿಗಳೇನಿದೆ ಮತ್ತು 2,000 ನಂತರದ ಹಿಂದಿನ ಸ್ಥಿತಿಗತಿಗಳೇನಿವೆ, ಅದು ಎಷ್ಟೋ ವಿಷಯಗಳು ಎಷ್ಟೊಂದು ಸಾಮ್ಯತೆ ಆಗಿ ಕಾಣ್ತೇವೆ ಅನ್ನೋದು ನನಗೆ ಭಾಳ ಆಶ್ಚರ್ಯಕರವಾಗಿ ಕಾಣ್ತದೆ. ಮತ್ತು ವೈಜ್ಞಾನಿಕವಾಗಿ ಈ ಬಯೋಲಾಜಿಕಲ್ ಸೈನ್ಸ್ ಏನಿದೆ, ಜೀವಶಾಸ್ತ್ರ, ಗರ್ಭಶಾಸ್ತ್ರ, ಈ ಪ್ರಸವಶಾಸ್ತ್ರ, ಇವೆಲ್ಲ ಶಾಸ್ತ್ರಗಳನ್ನು ದೇಹ ರಚನಾಶಾಸ್ತ್ರ, ಅನಾಟಮಿ, ಫಿಜಿಯಾಲಜಿ ಇವೆಲ್ಲವುಗಳನ್ನು ಕೂಡ ಎಷ್ಟೊಂದು ಕರಾರುವಕ್ಕಾಗಿ ವಿಷಯಗಳನ್ನು ಹೇಳಿದ್ದಾರೆ. ನಮ್ಮ ಆಧುನಿಕ ವೈಜ್ಞಾನಿಕ ಪ್ರಪಂಚಕ್ಕೆ ಯಾವುದೂ ಗೊತ್ತಿಲ್ಲದೆ ಇರತಕ್ಕಂಥ 18-19 ಶತಮಾನದಲ್ಲಿ ಮಾತ್ರ ಗೊತ್ತಾಯಿತು ಮಗು ಹೇಗೆ ಬೆಳೀತದೆ ಆ ತಾಯಿಯ ಗರ್ಭದಲ್ಲಿ ಅನ್ನೋದು, ಯಾವ್ಯಾವ ತಿಂಗಳಲ್ಲಿ ಏನೇನು ಅವಯವಗಳು ಸೃಷ್ಟಿ ಆಗ್ತವೆ. ಯಾಜ್ಞವಲ್ಕರ್ 6-7 ಸಾವಿರ ವರ್ಷಗಳಿಂದಲೇ ಆದರೂ ಹೇಳಿಬಿಟ್ಬಿಟ್ಟಿದ್ದಾರೆ ಅಲ್ಲ. ಇದನ್ನೆಲ್ಲ ನಾನು ಈ ಮಾಡರ್ನ್ ಸೈನ್ಸ್ಗೆ ಕಂಪೇರ್ ಮಾಡಿ ನಾನು ಅದನ್ನು ನೋಡಿದ್ದೇನೆ. ಮತ್ತು ದೇಹದಲ್ಲಿ ಎಷ್ಟು ಸಂಖ್ಯೆಯ ಕೀಲುಗಳಿವೆ ಅನ್ನೋದನ್ನು 6-7 ಸಾವಿರ ವರ್ಷಗಳಿಂದ ಹೇಳಿದ್ದಾರೆ. ಹೆಚ್ಚು ಕಡಿಮೆ ಅಷ್ಟೇ ಸಂಖ್ಯೆಯ ಕೀಲುಗಳಿವೆ ಅಂತ ಇವತ್ತಿನಿಂದ ಕೀಲು ಶಾಸ್ತ್ರ ತಜ್ಞರು ಹೇಳ್ತಾರೆ. ಇಂಥ ಅನೇಕ ವಿಷಯಗಳಿವೆ, ನಾವು ದಂಗು ಪಡುವಂಥ ವಿಷಯಗಳು ಅದರಲ್ಲಿ ಬರ್ತವೆ. ಅದನ್ನು ಯಾಕೆ ನಾವು ಇವತ್ತು ಮರ್ತು ಬಿಟ್ಟಿದ್ದೀವಿ ಅಂತಂದರೆ ಅವೆಲ್ಲ ಧರ್ಮ ಶಾಸ್ತ್ರ ಅವೆಲ್ಲವನ್ನು ನಾವು ತೊರೆದು ಬರೀ ಒಂದು ಆಧುನಿಕ ವೈಜ್ಞಾನಿಕ ಒಂದು ಇದರಲ್ಲಿ ಅಮಲಿನಲ್ಲಿ ನಾವು ಹೋಗ್ತಾ ಇರೋದರಿಂದ, ಒಂದೇ ದೃಷ್ಟಿಯಲ್ಲಿ ಹೋಗ್ತಾ ಇರೋದ್ರಿಂದ ನಮಗೇನೂ ಕಾಣ್ತಾ ಇಲ್ಲ. ಆ ಹಿನ್ನೆಲೆಯಲ್ಲಿ ಇದು ನಾನು ಮಿತಾಕ್ಷರ ಕೃತಿ ಬರೆಯುವಂಥ ಸಂದರ್ಭದಲ್ಲಿ ಅವರು ಈ ಯಾಜ್ಞವಲ್ಕ ಸ್ಮೃತಿಯನ್ನೇ ಆಧಾರವಾಗಿಟ್ಟುಕೊಂಡು ಮಿತಾಕ್ಷರ ಕೃತಿಯನ್ನು ಬರೆದರು ವಿಜ್ಞಾನೇಶ್ವರ. ಅದಕ್ಕೆ PV ಕಾಣಿಯವರನ್ನು ಹೇಳ್ತಾರೆ, ಭಾರತರತ್ನ PV ಕಾಣಿಯವರು, ಭಾರತದಾದ್ಯಂತ ಪ್ರತ್ಯಕ್ಷವಾಗಿ ಮಿತಾಕ್ಷರ ನ್ಯಾಯಶಾಸ್ತ್ರ ಪ್ರಚಲಿತದಲ್ಲಿತ್ತು.
ಆದರೆ ಅಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇದ್ದದ್ದು ಯಾಜ್ಞವಲ್ಕ ಸ್ಮೃತಿ ಅಂತ ಅವರು ಪಿ ವಿ ಭಾರತರತ್ನ ಪಿ ವಿ ಕಾಣೆಯವರು ಹೇಳ್ತಾರೆ. ಅವರು ಇಡೀ ಧರ್ಮಶಾಸ್ತ್ರವನ್ನು ಇಂಗ್ಲೀಷಿಗೆ ಅನುವಾದ ಮಾಡಿದರು, ಅದೇ ಒಂದು ಕಾರಣಕ್ಕಾಗಿ ಅವ್ರಿಗೆ ಭಾರತರತ್ನ ಸಿಕ್ತು. ಸೊ ಈ ಥರದ ಅನೇಕ ನಾವು ದಿಗಿಲುಗೊಳ್ಳುವಂಥ ಇವತ್ತಿಗೂ ದಿಗಿಲುಗೊಳ್ಳುವಂಥ ಅನೇಕ ವಿಷಯಗಳು ಅದರಲ್ಲಿ ಇರೋದರಿಂದ ನಾನು ಅದನ್ನೆಲ್ಲ ಇಂದಿನ ಆಧುನಿಕ ವಿಜ್ಞಾನಕ್ಕೆ ಕಂಪೇರ್ ಮಾಡಿ ಆಧುನಿಕ ಮತ್ತು ಎವಲ್ಯೂಷನ್ ಆಫ್ ಇಂಡಿಯನ್ ಜ್ಯೂರಿಸ್ಪ್ರುಡೆನ್ಸ್, ಎವಲ್ಯೂಷನ್ ಆಫ್ ಇಂಡಿಯನ್ ಲಾ, ಎವಲ್ಯೂಷನ್ ಆಫ್ ಇಂಡಿಯನ್ ಜಸ್ಟಿಸ್ ಸಿಸ್ಟಮ್, ಇದರ ಮೂಲ ಬೇರುಗಳನ್ನು ನಾವು ಯಾಜ್ಞವಲ್ಕ ಸ್ಮೃತಿಯಲ್ಲೇ ಕಾಣ್ತೇವೆ, ಮನುಸ್ಮೃತಿಯಲ್ಲೇ ಕಾಣ್ತೇವೆ. ಆ್ಯಕ್ಚುಲಿ ಮನುಸ್ಮೃತಿ ಮೇರುಸ್ಮೃತಿ, ಎಲ್ಲ ಸ್ಮೃತಿಗಳಲ್ಲಿ ನಂಬರ್ ಒನ್ ಅಂತಂದರೆ ಮನುಸ್ಮೃತಿನೇ. ಅದರ ನಂತರ ಬರುವುದೇ ಯಾಜ್ಞವಲ್ಕ ಸ್ಮೃತಿ. ಯಾಜ್ಞವಲ್ಕ ಸ್ಮೃತಿ ಯಾಕೆಷ್ಟು ಪ್ರಾಧಾನ್ಯತೆ ಬಂತಂದರೆ ಅದರಲ್ಲಿ ಇರತಕ್ಕಂಥ ವೈಜ್ಞಾನಿಕತೆ ಮತ್ತು ವೈಚಾರಿಕತೆ ಇವೆರಡು ಕಾರಣಗಳಿಂದಾಗಿ, ಮತ್ತು ಒಂದು ಸಿಸ್ಟಮೆಟಿಕ್ ಆಧಾರದ ಮೇಲೆ ಅಲ್ಲಿ ಶ್ಲೋಕಗಳನ್ನು ಜೋಡಣೆ ಮಾಡಲಾಗಿದೆ. ಮನುಸ್ಮೃತಿಯಲ್ಲಿರುವಂಥ ಅಷ್ಟೊಂದು ಹ್ಯಾಫಸಾರ್ಡ್ ಇಲ್ಲ, ಭಾಳ ಸಿಸ್ಟಮೆಟಿಕ್ಕಾಗಿ ಅದನ್ನು ಮಾಡಿದ್ದಾರೆ. ಅದಕ್ಕೋಸ್ಕರನೇ ವಿಜ್ಞಾನೇಶ್ವರ ಅದನ್ನು ಆಯ್ಕೊಂಡದ್ದು. ಹೀಗೆ ಈ ಹಿನ್ನೆಲೆಯಲ್ಲಿ ನಾವು ಇವತ್ತು ನಮ್ಮ ಭಾರತೀಯ ಪ್ರಾಚೀನ ಜ್ಞಾನ ಪರಂಪರೆಯ ಶಾಸ್ತ್ರವನ್ನು ಅವಲೋಕಿಸಬೇಕಾದಂಥ ಸಂದರ್ಭ ಇವತ್ತು ಬಂದಿದೆ. ಭಾರತ ಸರ್ಕಾರದರೂ ಕೂಡ ಅನೇಕ ವಿಷಯಗಳನ್ನು ಇವತ್ತು ನಮ್ಮ ಜ್ಞಾನ ಪರಂಪರೆಯ ವಿಷಯಗಳನ್ನು ಇವತ್ತು ಈವನ್ ಮಿಲಿಟ್ರಿ ಸೈನ್ಸ್ನಲ್ಲಿ ಕೂಡ ಅಡಾಪ್ಟ್ ಮಾಡ್ತಾ ಇದ್ದಾರೆ ಇವತ್ತಿನ ಸರ್ಕಾರ. ಆ ಹಿನ್ನೆಲೆಯಲ್ಲಿ ಇಂಥ ಒಂದು ಕೃತಿ ಬರ್ತಾ ಇದೆ. ಕ್ರಿಯಾತ್ಮಕ ಗ್ಲಾಸ್ ಮತ್ತು ಸಿರಾಮಿಕ್ಸ್ ಆರೋಗ್ಯ ಮತ್ತು ಪರಿಸರದ ಮೇಲೆ ಪರಿಣಾಮ ಎಂಬ ವಿಷಯದ ಕುರಿತು ಎರಡು ದಿನಗಳ ರಾಷ್ಟ್ರೀಯ ಸಮ್ಮೇಳನದ ಉದ್ಘಾಟನಾ ಸಮಾರಂಭವು ಇಂದು ವಿಟಿಯು ಕಲಬುರಗಿಯ ಪ್ರಾದೇಶಿಕ ಕೇಂದ್ರದಲ್ಲಿ ಜರುಗಿತು. ಕಲಬುರಗಿ ನಗರದ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಪ್ರಾದೇಶಿಕ ಕೇಂದ್ರದಲ್ಲಿ ಮಟೀರಿಯಲ್ಸ್ ರಿಸರ್ಚ್ ಸೊಸೈಟಿ ಆಫ್ ಇಂಡಿಯಾ, ಭಾರತೀಯ ಭೌತಶಾಸ್ತ್ರ ಶಿಕ್ಷಕರ ಸಂಘ, ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಪ್ರಾದೇಶಿಕ ಕೇಂದ್ರ, ಕರ್ನಾಟಕ ಸ್ಟೇಟ್ ಕೌನ್ಸಿಲ್ ಫಾರ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಸಹಯೋಗದಲ್ಲಿ ಇಂದು ಆಯೋಜಿಸಲಾಗಿದ್ದ ಕ್ರಿಯಾತ್ಮಕ ಗ್ಲಾಸ್ ಮತ್ತು ಸೆರಾಮಿಕ್ಸ್ ಆರೋಗ್ಯ ಮತ್ತು ಪರಿಸರದ ಮೇಲೆ ಪರಿಣಾಮ ಎಂಬ ವಿಷಯದ ಕುರಿತು ಎರಡು ದಿನಗಳ ರಾಷ್ಟ್ರೀಯ ಸಮ್ಮೇಳನವನ್ನು ಧಾರವಾಡದ ಐಐಟಿ ನಿರ್ದೇಶಕ ಪ್ರೊಫೆಸರ್ ವೆಂಕಪ್ಪಯ್ಯ ಆರ್ ದೇಸಾಯಿ ಅವರು ಸಸಿಗೆ ನೀರು ಹಾಕುವ ಮೂಲಕ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಕಲಬುರಗಿಯ ಪ್ರಾದೇಶಿಕ ಕೇಂದ್ರದ ನಿರ್ದೇಶಕರಾದ ಪ್ರೊಫೆಸರ್ ಬಸವರಾಜ್ ಗಾದಗೆ, ಪ್ರೊಫೆಸರ್ ಎಂಎಸ್ ಜೋಗತ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಾ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು ಎಸ್ಎಸ್ ಡಿಜಿಟಲ್ ಚಾನೆಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನೆಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಜ್ಯುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ.